ಪ್ರತಿನಿತ್ಯ ಅಲ್ಲಿ ನೂರಾರು ಸಂಖ್ಯೆಯ ಬಸ್ಗಳು ಬರುತ್ತವೆ. ವಿದ್ಯಾರ್ಥಿಗಳು, ಕೆಲಸಕ್ಕೆ ಹೋಗುವವರು, ಹೀಗೆ ಎಲ್ಲರೂ ಕೂಡ ಆ ಬಸ್ ಸ್ಟ್ಯಾಂಡನ್ನು ಅವಲಂಬಿಸಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ, ಆದರೆ ಕಾಮಗಾರಿಯನ್ನು ಮುಗಿಸದೇ ಇರೋದ್ರಿಂದ ಈಗ ಹಲವಾರು ಸಮಸ್ಯೆಗಳು ತಲೆದೋರಿದೆ. ಯಾವ ಬಸ್ ಎಲ್ಲಿ ಹೋಗ್ತದೆ ಏನು ಅಂತ ಗೊತ್ತಲ್ಲ, ಒಮ್ಮೆ ಅಲ್ಲಿರ್ತದೆ ಒಮ್ಮೆ ಇಲ್ಲಿರ್ತದೆ, ಯಾವ ಕೆಲಸ ಪೂರ್ತಿ ಮಾಡಲ್ಲ. ತಿನಿಸಿಗೆ ಒಂದು ಇಲ್ಲೇ ಇಲ್ವಾ, ಒಮ್ಮೆ ಅಲ್ಲಿ ಮಾಡ್ತಾಳೆ, ಒಂದು ಇಲ್ಲಿ ಮಾಡ್ತಾಳೆ, ಇದಕ್ಕೆ ಏನು ಪ್ಲಾನೇ ಇಲ್ವಾ, ಅಲ್ಲಿ ಕೇಳುವವರು ಇಲ್ವಾ, ಏನಿದೆ? ಒಂದೊಂದು 5 ನಿಮಿಷ ನಿಲ್ಲುವ ಅಂತ ಹೇಳಿದ್ರೆ ಜಾಗ ಇಲ್ಲ, ಬಸ್ನೊಳಗೆ ನಿಲ್ಬೇಕು. ಟಾಯ್ಲೆಟ್ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಕೆಸರಲ್ಲಿ ಬಸ್ ಅದರಲ್ಲಿ 400 ಬಸ್ ಬರ್ತದೆ. 400 ಬಸ್ ಬರುವಾಗ ಇವರನ್ನು ಬಸ್ ಸ್ಟ್ಯಾಂಡಲ್ಲಿ ಕರೆಕ್ಟ್ ಮಾಡಿ ಇವರಿಗೆ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಏನು, ಎಂತ ಮಾಡುದು ಇವರು? ಹೌದು, ಇದು ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ನಿಲ್ದಾಣ. ಮಳೆಗಾಲದಲ್ಲಿ ಇದರ ಸ್ಥಿತಿ ಕಲಕಂಬುಲ ಎನ್ನುವಂತಾಗಿದೆ. ಪ್ರತಿನಿತ್ಯ ಇಲ್ಲಿಗೆ ಬರುವ ನಾಗರಿಕರು ಕಿರಿಕಿರಿಯನ್ನ ಅನುಭವಿಸುವಂತಾಗಿದೆ. ಅದರಲ್ಲೂ ಕಳೆದ ಹಲವಾರು ದಿನಗಳಿಂದ ಸುರಿತಾ ಇರುವ ಮಳೆಗೆ ಇಲ್ಲಿನ ಪಾಡು ಹೇಳತೀರದು. ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಮತ್ತು ಮೂಡಾ ವತಿಯಿಂದ 4.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ನಿಲ್ದಾಣ ಅಭಿವೃದ್ಧಿ ಕಾರ್ಯವನ್ನ ಈ ಹಿಂದೆ ಕೈಗೆತ್ತಿಕೊಳ್ಳಲಾಗಿತ್ತು. ಬಸ್ ಸ್ಟ್ಯಾಂಡ್ಗೆ ರೂಫ್, ಹೆಚ್ಚುವರಿ ಬಸ್ ಬೇ ನಿರ್ಮಾಣ, ಹೀಗೆ ಒಟ್ಟು 4 ಹಂತದಲ್ಲಿ ಕಾಮಗಾರಿಯನ್ನು ನಡೆಸಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಆದರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅಧೋಗತಿಯಾಗಿದೆ. ಕುಂಟುತ್ತಾ ಸಾಗುತ್ತಿರುವ ಕೆಲಸ ಜನರನ್ನ ಪ್ರತಿದಿನ ಪರದಾಟ ಮಾಡುವಂತೆ ಮಾಡಿದೆ. ಈ ಮಳೆಗಾಲದಲ್ಲಂತೂ ಜನರ ನರಕ ಯಾತನೆ ಹೇಳತೀರದು. ಕೆಲಸ ಆಗುದಿಲ್ಲ, ನಮ್ಮ ಲೆಕ್ಕ ಬಿಟ್ಟು ನಾವು ಏಜೆಂಟ್. ನಾವು 1000 ಜನ ಇಲ್ಲಿ ಬರ್ತಾರೆ ಹೋಗ್ತಾರೆ, ಒಂದು ಸರಿಯಾಗಿ ಅರೇಂಜ್ಮೆಂಟ್ ಇಲ್ಲ, ಏನಿಲ್ಲ. ಒಂದು 2 ಕಟ್ ಮೊನ್ನೆ ಸುನೀಲ್ ಕುಮಾರ್ ಬಂದಿದ್ರು ಕಾಡ್ಕೊಳ್ಳೋರು, ಅವ್ರು ನೋಡಿದ್ರು, ಜೋರು ಮಾಡಿದ್ರು, ಅದು ಏನು ಕೆಲಸ ಆಗಲಿಲ್ಲ. ಡಿಸ್ಟ್ರಿಕ್ಟ್ ಕಮಿಷನರ್ ಬಂದಿದ್ದಾರೆ, ಯಾರು ಬಂದ್ರು ಇಲ್ಲಿ ಕೆಲಸ ಆಗೋದಿಲ್ಲ. ಇಲ್ಲಿ ನಾವು ಲೆಕ್ಕಿಲ್ಲ, ಬರೋ ಪ್ಯಾಸೆಂಜರ್ ತುಂಬ ಜನ ಇದ್ದಾರಲ್ಲ, ಅವ್ರಿಗೇನು ಅರೇಂಜ್ಮೆಂಟ್ ಬೇಕಲ್ಲ. ಎಲ್ಲಿ ನಿಲ್ಲೋದು ಈ ಮನೆಯಲ್ಲಿ? ಅಲ್ಲಿ 2 ಬಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಪೆಟ್ರೋಲ್ ಪಂಪ್ ಅಲ್ಲಿ ಗೊತ್ತಾಗೋದಿಲ್ಲ. ಆ ಥರ ಉಂಟು. ಒಮ್ಮೆ ನೋಡುವಾಗ ಕುದುಳಿ ಸ್ಮಶಾನ ತೊಡಗಂದಿದೆ. ಒಂದು ಏನಾದ್ರು ಐಡಿಯಾ ಇಲ್ವ ಅದಕ್ಕೆ? ಇವರಿಗೆ ಎಲ್ಲಿ ನಿಲ್ಲಿ ಗಾಳಿ ಈ ಥರ ಮಳೆ ಬರ್ತದೆ, ಜನರಲ್ಲಿ ಎಲ್ಲಿ ನಿಲ್ಲಿ? ಇವರು ಎಲ್ಲ ರಾಜ್ಯಕ್ಕೆ ವ್ಯಕ್ತಿಯಲ್ಲಿ ಹೇಳ್ತಾರೆ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ ಅಂತ. ಏನು ಸ್ಮಾರ್ಟ್ ಸಿಟಿ ಇದು? ಏನಾದ್ರು ಬೇಕಲ್ಲ ಇದರಲ್ಲಿ, ನಮ್ಮ ಪಬ್ಲಿಕ್ ಏನಾದ್ರು ಮಾಡಬೇಕಲ್ಲ. ನಮಗೆ ಏನು ಮಾಡಲ್ಲ, ಕೆಲಸದ ಮಾಡಲ್ಲ. ನೋಡಿ, ಎಲ್ಲಿ ನೋಡಿ, ಗಲೀಜೆಲ್ಲ ಉಂಟು. ಈ ಗಲೀಜಲ್ಲಿ ನಾವು ನಿಲ್ತೇವೆ, ನಮ್ಮ ಕೆಲಸ ಅದೇ. ಬರೋರು ಹಾಗೆ ಎಲ್ಲಿ ಇರ್ತಾರೆ, ಗ್ರ್ಯಾಜುಯೇಟ್ ನಡ್ತಾರೆ, ಒಳ್ಳೆ ಪೋಸ್ಟ್ ಹೋಗ್ತಾರೆ, ಅವ್ರು ಎಲ್ಲಿ ನಿಲ್ಲಿ? ಯಾವ ಬಸ್ ಎಲ್ಲಿ ಹೋಗ್ತದೆ ಏನು ಅಂತ ಗೊತ್ತಲ್ಲ, ಒಮ್ಮೆ ಅಲ್ಲಿರ್ತದೆ ಒಮ್ಮೆ ಇಲ್ಲಿರ್ತದೆ, ಯಾವ ಕೆಲಸ ಪೂರ್ತಿ ಮಾಡಲ್ಲ. ತಿನಿಸಿಗೆ ಒಂದು ಇಲ್ಲೇ ಇಲ್ವಾ, ಒಮ್ಮೆ ಅಲ್ಲಿ ಮಾಡ್ತಾಳೆ, ಒಂದು ಇಲ್ಲಿ ಮಾಡ್ತಾಳೆ, ಇದಕ್ಕೆ ಏನು ಪ್ಲಾನೇ ಇಲ್ವಾ, ಅಲ್ಲಿ ಕೇಳುವವರು ಇಲ್ವಾ, ಏನಿದು? ಇದಕ್ಕೆ ಏನಾದರೂ ಅರೇಂಜ್ಮೆಂಟ್ ಮಾಡಿ. ನಿಮ್ಮ ಕಾಲೇಜ್ ಜೋರು, ಒಂದು ಮಳೆ ಬರುವಾಗ ಮಕ್ಕಳಿಗೆ ರಜೆ ಕೊಡ್ತಾರೆ, ಕಾಲೇಜ್ ರಜೆ ಕೊಡ್ತಾರೆ, ಇಲ್ಲಿ ಏನು ಮಾಡೋದು? ಇದನ್ನು ಅದು ಅರ್ಥ ಮಾಡಬೇಕು. ದಯಮಾಡಿ ಇದೊಂದು ಸಣ್ಣವನ ಇಮಿಡಿಯೇಟ್ಲಿ ಏನಾದರೂ ಮಾಡಿ, ಏನಾದರೂ ಜನರಿಗೆ ನಮಗೆ ಬಿಡಿ, ಜನರಿಗೆ ಏನು ವ್ಯವಸ್ಥೆ ಆಗಿ ಮಾಡಿ. ನಾವು ಮುಂಚಿನ ಮಳೆ ಇದ್ದವರು, ಬಿಸಿಲು ಇದ್ದವರು, ನಮ್ಮ ಕೆಲಸವೈತಿ. ಬರುವ ಪ್ಯಾಸೆಂಜರ್ ಆಗಲ್ಲ, ಎಲ್ಲಿ ಕೇರಳದಿಂದ ಬರ್ತಾರೆ, ಮೆಡ್ರಾಸಿಂದ ಬರ್ತಾರೆ, ಎಲ್ಲ ಬರ್ತಾರೆ. ಅವ್ರು ಏನಾದರೂ ಅರೇಂಜ್ಮೆಂಟ್ ಮಾಡಿ ಈ ಮಳೆಯಲ್ಲಿ ನಿಂತು ಎಲ್ಲಿ ಹೋಗುದು? ಕಳೆದ 5-6 ತಿಂಗಳಿನಿಂದ ನಡೆಯುತ್ತಿರುವ ಕಾಮಗಾರಿ ಮಳೆಗಾಲ ಆರಂಭವಾದರೂ ಇನ್ನೂ ಕಂಪ್ಲೀಟ್ ಮಾಡುವ ಮನಸ್ಸು ಇಲ್ಲದೆ ಇರೋದು ಮಾತ್ರ ನಮ್ಮ ದೌರ್ಭಾಗ್ಯ. ದಿನಕ್ಕೆ 400ಕ್ಕೂ ಹೆಚ್ಚು ಬಸ್ಸುಗಳು ಇಲ್ಲಿಗೆ ಆಗಮಿಸುತ್ತೆ. 1000 ಜನ ಬಸ್ಸಿಗಾಗಿ ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಅದರಲ್ಲೂ ಗರ್ಭಿಣಿ ಮಹಿಳೆಯರು, ವಯಸ್ಸಾದವರು, ಮಕ್ಕಳು ಬಸ್ ನಿಲ್ದಾಣವಿಲ್ಲದೆ ಇದೀಗ ಪರದಾಟವನ್ನ ಅನುಭವಿಸುವಂತಾಗಿದೆ. ಮಳೆ ಬಂದ್ರೆ ನಿಲ್ಲೋದಕ್ಕೂ ಒಂದು ಸ್ಥಳ ಇಲ್ಲದಂತಾಗಿದೆ. ಕಾಮಗಾರಿಗಾಗಿ ಅಗೆದ ಗುಂಡಿಗಳಲ್ಲಿ ಮಳೆ ನೀರು ನಿಂತ ಪರಿಣಾಮ ಗುಂಡಿಯ ಆಳ ಗೊತ್ತಿಲ್ಲದೆ ಹಲವಾರು ಮಂದಿ ಇಲ್ಲಿ ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟವರು ನಮಗೆ ಯಾವುದೂ ಬಿದ್ದೇ ಹೋಗಲಿಲ್ಲ ಅನ್ನುವಂತಹ ವರ್ತನೆಯನ್ನ ತೋರಿಸ್ತಾ ಇರೋದಕ್ಕೆ ಇಲ್ಲಿನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಈ ರೀತಿ ಮಳೆಗಾಲದಲ್ಲಿ ಮಕ್ಕಳನ್ನು ಇಟ್ಕೊಂಡು ವಯಸ್ಸಾದವರೆಲ್ಲ ಬರ್ತಾರೆ, ಅವರಿಗೆ ಒಂದು ನಿಲ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಅದೊಂದು ಮಾಡಿದ್ದಾರೆ, ಅದು ಇತ್ತು ಇಲ್ಲದಾಗೆ ಆಗಿದೆ. ಈಗ ಈ ಬಸ್ ಸ್ಟ್ಯಾಂಡ್ಗೆ ಜನರು ಬರಲಿಕ್ಕೆ ಇದು ಮಾಡ್ತಾರೆ ಕೆಸರು ಅಂತ. ಬಸ್ಸಿನವರಿಗೆ ಒಂದು ನಿಲ್ಲಿಕ್ಕೆ ಏಜೆಂಟ್ನವರಾಗಲಿ ಕಂಡಕ್ಟರ್ನವರಾಗಲಿ ಒಂದೊಂದು 5 ನಿಮಿಷ ನಿಲ್ಲುವ ಅಂತ ಹೇಳಿದ್ರೆ ಜಾಗ ಇಲ್ಲ, ಬಸ್ಸಿನೊಳಗೆ ನಿಲ್ಬೇಕು. ಇಲ್ಲಿ ಟಾಯ್ಲೆಟ್ ಹೋಗ್ಬೇಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಕೆಸರಲ್ಲಿ. ಈ ರೀತಿ ಪರಿಸ್ಥಿತಿ ಇದ್ರೂ ಯಾರು ಇದಕ್ಕೊಂದು ಉತ್ತರ ಕೊಡೋದಿಲ್ಲ.
ಮಧ್ಯೆ ಬಸ್ನವರನ್ನು ಏನಾದರೂ ತಾಕಿದರೆ ಬಸ್ನವರಿಗೆ ಬರ್ತಾರೆ. ಅದು ಯಾವ ರೀತಿ ಆಗಿದೆ ಅದನ್ನು ಇದು ಇದು ಮಾಡಬೇಕು. ಬಸ್ನವರು ತಪ್ಪಂತೇಳಿ ಬಸ್ನವರಿಗೆ ಇದು ಉಪದ್ರವ ಮಾಡಿದ್ದೆ. ಇಲ್ಲಿಗೆ ಪರಿಸ್ಥಿತಿ ಯಾರಿಗೆ ಅರ್ಥ ಆಗುತ್ತೆ? ಯಾರು ಮಾತಾಡಿದ್ದಾರೆ? ಸರ್ವಿಸ್ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ವ್ಯವಸ್ಥೆ ಇದ್ರೂ ಕೂಡ ಶೌಚಾಲಯಕ್ಕೆ ಹೋಗುವ ದಾರಿಯಲ್ಲಿ ಕೆಸರು ತುಂಬಿಕೊಂಡಿತು. ಎದ್ದು ಬಿದ್ದು ಜನ ಶೌಚಾಲಯವನ್ನ ಬಳಸುವಂತಾಗಿದೆ. ಸರ್ವಿಸ್ ಬಸ್ ನಿಲ್ದಾಣಕ್ಕೆ ಆಗಮಿಸುವ ಜನರು ಸೇರಿ ಬಸ್ನ ಚಾಲಕರು, ನಿರ್ವಾಹಕರು ಆಡಳಿತ ವ್ಯವಸ್ಥೆಯ ಉದಾಸೀನತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಕಾಮಗಾರಿ ಆರಂಭದ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮೇ ತಿಂಗಳ ಅಂತ್ಯದ ಒಳಗಾಗಿ ಕಾಮಗಾರಿಯನ್ನ ಪೂರ್ಣಗೊಳಿಸುತ್ತೇವೆ ಎನ್ನುವ ಭರವಸೆಯನ್ನು ಕೂಡ ನೀಡಿದ್ರು. ಆದರೆ ಇದೀಗ ಕಾಮಗಾರಿ ಮುಗಿಯದೇ ಇರುವ ಹಿನ್ನೆಲೆ ಜನರು, ಬಸ್ ಚಾಲಕರು, ನಿರ್ವಾಹಕರು, ಬಸ್ ಏಜೆಂಟಿನವರು ಪ್ರತಿದಿನ ಗದ್ದೆಯಲ್ಲಿ ಕೆಲಸ ಮಾಡಿದ ಅನುಭವವನ್ನ ಪಡಿತಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಕೆಲಸ ಐದು ತಿಂಗಳು ಕಳೀತು. ಆದರೂ ಒಂದು ನಮಗೆ ಕರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಇಲ್ಲ. ಇಲ್ಲಿ ಮಕ್ಕಳು ಮತ್ತು ಗರ್ಭಿಣಿ ಹೆಂಗಸು ಎಲ್ಲ ಬರ್ತಾರೆ, ನಾವೆಲ್ಲ ಇರ್ತಾರೆ. ಒಂದು ಇದರಿಂದ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಲ್ಲ ನಮಗೆ. ಇಲ್ಲಿ ನಿಲ್ಲಲಿಕ್ಕೆ ಸ್ಥಳ ಇಲ್ಲ. ಇಲ್ಲಿ ನಾವು ಎಲ್ಲೆಲ್ಲಿ ಓಡಬೇಕು? ಇಲ್ಲಿ ಇಷ್ಟು ಬಸ್ ಬರ್ತದೆ, ಹಾಗಾದರೆ ಇಷ್ಟು ಸಮಯ 5 ತಿಂಗಳಲ್ಲಿ ಇವರು ಏನು ಮಾಡ್ತಾರೆ? ಒಂದು ಇದರ ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದರೆ ಒಂದು ಎರಡು ಕಡೆಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಮತ್ತು ಆ ಕಡೆ ಯಾವ ಕಡೆ ಬಸ್ ಸ್ಟ್ಯಾಂಡ್ ಇಲ್ಲ. ನಾವು ಹೇಗೆ ನಿಲ್ಲೋದು? ಇಷ್ಟು ಬಸ್ ಬರ್ತದೆ, ಬಸ್ ಸದಾರಣ 400 ಬಸ್ ಬರ್ತದೆ. 400 ಬಸ್ ಬರುವಾಗ ಇವರನ್ನು ಬಸ್ ಸ್ಟ್ಯಾಂಡ್ ಕರೆಕ್ಟ್ ಮಾಡಿ ಇವರಿಗೆ ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದು ಏನು ಎಂತ ಮಾಡೋದು ಇವರು? ಇಷ್ಟು ನಾವು ಇಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಇಲ್ಲಿ? ಏಜೆಂಟ್ ಅವರು, ಬಸ್ ಸ್ಟ್ಯಾಂಡ್ ಅವರು ಮತ್ತು ಇಲ್ಲಿ ಕೆಲಸದವರು ಎಲ್ಲ ಇದ್ದಾರೆ. ಒಂದು ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ಇಲ್ಲಿ ಖಾಲಿ ಬಸ್ ಸ್ಟ್ಯಾಂಡ್ ಮಾಡಿ ಒಂದು ಸ್ಲ್ಯಾಬ್ ಇದು ಕಾಂಕ್ರೀಟ್ ಮಾಡಿಕೊಟ್ರೆ ಆಯ್ತಾ? ಇಲ್ಲಿ ಕಾಂಕ್ರೀಟ್ ಮಾಡಿಬಿಟ್ರೆ ಆಯ್ತಾ? ವ್ಯವಸ್ಥೆ ಮಾಡಬೇಕಲ್ಲ. ಮತ್ತೆ ಎಲ್ಲಿ ನಿಲ್ಲೋದೇ ಇಲ್ಲಿ? ನಾವು ಕಾಲೆಲ್ಲ ನೋಡಿ, ಕಾಲೆಲ್ಲ ಹುಳ ತಿಂದಿದೆ. ಡ್ಯೂಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಗೆ ಸಹ. ಇಲ್ಲಿ ಬಸ್ ಸ್ಟ್ಯಾಂಡ್ ಡ್ರೈವರ್ ಕಂಡಕ್ಟರ್ ಯಾರು ಸಹ ಬಸ್ನ ನಿಲ್ಲಲಿಕ್ಕೆ ಆಗೋದಿಲ್ಲ. ಎಲ್ಲಿ ನಿಲ್ಲೋದೇ ಇಲ್ಲಿ ನಾವು. 4.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡಿನ ಅಭಿವೃದ್ಧಿ ಆಗ್ತಾ ಇರೋದು ಸಂತೋಷದ ಸಂಗತಿಯೇ. ಆದರೆ ಮಳೆಗಾಲಕ್ಕೂ ಮುನ್ನ ಕಾಮಗಾರಿಯನ್ನ ಮುಗಿಸಿಕೊಡ್ತೇವೆ ಎಂದವರು ಯಾಕೆ ಕೆಲಸ ಮಾಡಿಲ್ಲ? ಹೀಗಾಗಿ ಸಮಯಕ್ಕೆ ಸರಿಯಾಗಿ ಕಾಮಗಾರಿಯನ್ನ ಮುಗಿಸದ ಗುತ್ತಿಗೆದಾರರನ್ನ ಜನಪ್ರತಿನಿಧಿಗಳು, ಅಧಿಕಾರಿಗಳು ಪ್ರಶ್ನಿಸಬೇಕಾದ ಅನಿವಾರ್ಯತೆ ಇದೆ. ಇನ್ನಾದರೂ ಶೀಘ್ರದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ತೊಂದರೆ ಮುಕ್ತಿ ಆಗ್ಲಿ ಅನ್ನೋದು ನಮ್ಮ ಆಶಯ. ಜೀವನ್ ಮಂಗಳೂರು, ದೈಚಿ ವರ್ಲ್ಡ್, 24/7.